ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದೇಹದ ಶುದ್ಧತೆ, ಮಾನಸಿಕ ಸ್ಥಿರತೆ, ಜೀವನದಲ್ಲಿ ಒಂದು ಪರಿಪೂರ್ಣತೆ, ಇದನ್ನು ತಿಳ್ಕೊಳ್ಳೋದು ಹೇಗೆ? ನನ್ನ ಸಮಸ್ಯೆಗಳು ನಿವಾರಣೆ ಆಗಿದೆ, ನಾನು ಆರೋಗ್ಯಪೂರ್ಣವಾಗಿದ್ದೇನೆ, ಮಾನಸಿಕವಾಗಿ ಸುಸ್ಥವಾಗಿದ್ದೇನೆ, ಜೀವನ ಸುಧಾರಣೆ ಆಗಿದೆ, ಇದನ್ನು ತಿಳಿಯೋದು ಹೇಗೆ? ಅದಕ್ಕೆ ಇರ್ತಕ್ಕಂಥ ಮಾಪನ ಆದರೂ ಯಾವುದು, ಅಳತೆಗೋಲು ಆದರೂ ಯಾವುದು, ಇದ್ರ ಬಗ್ಗೆ ತಿಳಿಯೋದಾದ್ರೆ ಒಂದು ಸರಳ ವಿಷಯಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಈ ಒಂದು ವಿಧಾನದಿಂದ ನಿಮ್ಮನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನನ್ನ ಸ್ಥಿತಿಗತಿ ಹೇಗಿದೆ, ನಾನು ಏನು ಮಾಡಿದ್ರೆ ಈಗ ಅದನ್ನು ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೋಬೋದು, ತುಂಬಾಗಿ ನನ್ನನ್ನು ನಾನು ಸಜ್ಜುಗೊಳಿಸ್ಕೋಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಗಮನಿಸಿದಂಥ ವಿಷಯ ಏನಂದರೆ, ನೀವು ಆರೋಗ್ಯಪೂರ್ಣವಾಗಿದ್ದೀರಾ ಅನ್ನೋಂಥ ಪಕ್ಷದಲ್ಲಿ ದೇಹದಲ್ಲಿನ ರೋಗ ರುಜಿನಗಳ ಕೊರತೆ ಅದು ನಿಮ್ಗೆ ಕಂಡು ಬರುತ್ತೆ. ಯಾಕೆ? ಚಿಕ್ಕ ಮಕ್ಕಳಲ್ಲಿ ಇದ್ದಂತಹ ಉಲ್ಲಾಸ, ಉತ್ಸಾಹ, ಹಾಗೆಯೇ ರೋಗ ರುಜಿನಗಳು ಎಲ್ಲೆಲ್ಲಿದ್ದು ಏನೇನಾಗಿದ್ದು ಮುದ್ದು ಆತ್ಮಗಳ ಸಮಸ್ಯೆ ಇದ್ದರೆ ಗೊತ್ತಾಗಿರೋದಿಲ್ಲ. ಆತ್ಮದ ಸಮಸ್ಯೆಗಳು ಇಲ್ದಿದ್ದರೆ, ಹಾಗೆ ರೋಗ ರುಜಿನಗಳಿದ್ದರೆ ನನಗೆ ಕಾಲು ನೋವಾಗಿದೆ, ಕೈ ನೋವಾಗಿದೆ, ಮಂಡಿ ನೋವಾಗಿದೆ, ಹಾಗೆ ಹೀಗೆ ಇದನ್ನು ಹೊಟ್ಟೆ ನೋವಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತೀರ, ಅದು ಗೊತ್ತಾಗ. ಆತ್ಮದ ಸಮಸ್ಯೆ ಇದ್ದವರಿಗೆ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಸಮಸ್ಯೆಯಲ್ಲಿದ್ದೀನಿ ಅನ್ನೋದನ್ನೇ ತಿಳ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅವ್ರ ಸಮಸ್ಯೆಯನ್ನು ಅನುಭವಿಸ್ತಾ ನನಗೆ ಅನುಭವ ಆಗ್ತಾ ಇದೆ, ನನಗೆ ಬಾಧೆ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟು ಗೊತ್ತಾಗುತ್ತೆ. ಆದರೆ ಯಾವಾಗ ನೀವು ಸ್ವಸ್ಥವಾಗಿರ್ತೀರಾ, ಆರೋಗ್ಯಪೂರ್ಣವಾಗಿ ಆಗ್ತಾ ಇರ್ತೀರಾ, ನಿಮಗೆ ದೇಹದಲ್ಲಿ ಆಗ್ತಕ್ಕಂಥ ರೋಗ ರುಜಿನಗಳು ಬಾಧೆಗಳು ಕಡಿಮೆ ಆಗೋದು, ಹೆಚ್ಚಾಗೋದು, ತೊಂದರೆ ಆಗೋದು, ನೀವು ಚೆನ್ನಾಗಾಗೋದು, ಇದೆಲ್ಲ ತಿಳಿಯುತ್ತೆ. ಇದೆಲ್ಲ ಆರೋಗ್ಯಪೂರ್ಣ ವ್ಯವಸ್ಥೆ. ನೀವು ಆರೋಗ್ಯವಾಗಿ ಇರಲಿಕ್ಕೆ ಅಥವಾ ಆಗಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ. ಹಾಗೆ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ, ಸ್ಥಿರವಾಗಿದ್ದರೆ, ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ, ನಾನು ಆರೋಗ್ಯಪೂರ್ಣವಾಗಿದ್ದೀನೋ ಇಲ್ವೋ, ಜೀವನ ಹೇಗೆ ನಡೀತಾ ಇದೆ, ಏನು ನಡೀತಾ ಇಲ್ಲ, ಏನು ಕಾರ್ಯ ಮಾಡಬೇಕು ಮಾಡಬಾರ್ದು, ಈ ಒಂದು ಆಲೋಚನೆಗಳು ಬಂದು ಅದಕ್ಕೆ ತಕ್ಕಂತೆ ನೀವು ಕಾರ್ಯವನ್ನು ಮಾಡ್ತಾ ಇದ್ದರೆ ಮಾನಸಿಕ ಸಮಸ್ಯೆ ನಿವಾರಣೆ ಆಗಿದೆ ಮತ್ತು ಶಾಂತವಾಗಿದ್ದರೆ ನಿಮಗೆ ಆ ಶಾಂತತೆ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಮಾನಸಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಹಾಗೆಯೇ ಜೀವನದ ಸಮಸ್ಯೆಗಳು ಕೂಡ ದೂರ ಆಗಿದ್ದಾವೆ, ಮೊದಲಿದ್ದಂತೆ ಇಲ್ಲ, ಅವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಇದ್ದಂಥ ಏನು ಉತ್ಪನ್ನವಾಗಿದ್ದಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದ್ದಾವೆ ಅಂತ ನೀವು ಗಮನಿಸಿ. ಮನೆಯಲ್ಲಿ ಶಾಂತಿ ನೆಲೆಸಿದ್ರೆ, ಜನರಲ್ಲಿ ಸಾಮರಸ್ಯ ಹೆಚ್ಚರಾದರೆ, ಕುಟುಂಬ ವರ್ಗದಲ್ಲಿ ಸಂಬಂಧಗಳೆಲ್ಲ ಚೆನ್ನಾಗ್ತಾ ಬಂದರೆ, ವ್ಯವಹಾರಗಳು ಹಾಳಾಗಿದ್ದಂಥ ವ್ಯವಹಾರಗಳು ಒಂದೊಂದಾಗಿ ಒಂದೊಂದಾಗಿ ಕೈಗೂಡ್ತಾ ಬಂದರೆ, ನಿಮ್ಮ ಮನಸ್ಸು ಅಂಥ ಕಾರ್ಯಗಳ ಫಲ ಏನು ಸಿಗುತ್ತೆ, ಆ ಒಂದು ಪ್ರತಿಫಲದಿಂದ ಸಮಾಧಾನ ಆಗ್ತಾ ಇದ್ದರೆ ನಿಮಗೆ, ಹಾಂ ಏನೋ ಬಿಡು ಇದೊಂದು ಕೆಲಸ ಆಗ್ತಾ ಇದೆಯಲ್ಲ, ಹಾಂ ಈಗ ದೇವ್ರು ಕಣ್ಣು ತೆರೆದ, ದೇವ್ರು ಒಳ್ಳೇದು ಮಾಡ್ದ, ಈ ರೀತಿಯಾಗಿ ನಿಮ್ಮ ಮನಸ್ಸು ವಿಚಾರಗಳು ಹಾಗೆ ಬರ್ತಾ ಇದೆ, ಅದು ಜೀವನದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಅರ್ಥ. ಮತ್ತು ಯಾವುದೇ ರೀತಿಯಾದಂಥ ಕಲುಷಿತವಾದಂಥ ತಂತ್ರಮಂತ್ರದ ಬಾಧೆಗಳು ಮತ್ತಾಗ್ತಾ ಇಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳು ಆ ಸುತ್ತಮುತ್ತ ಮನೆ ಸುತ್ತಮುತ್ತ ಅಲ್ಲಿ ಸಾಯ್ತಾ ಇಲ್ಲ, ಅಥವಾ ಜಗಳ ಕದನ ಗಲಾಟೆಗಳಾಗ್ತಾ ಇಲ್ಲ, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ, ರೌಡಿಸಂ ಇತ್ಯಾದಿ ವಿಷಯಗಳ ಹಾವಳಿ ಇಲ್ಲ. ಈ ರೀತಿಯಾದಂತಹ ಒಂದು ಶಾಂತ ವಾತಾವರಣ ನಿಮ್ಮಲ್ಲಿ ನಿರ್ಮಾಣ ಆಗ್ತಾ ಇದ್ರೆ, ನಿಮ್ಮ ಮನೆಯಲ್ಲಿ ಪೂಜಾ ಕೈಕರ್ಯಗಳು, ಸಕಾರಾತ್ಮಕ ಕಾರ್ಯಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು ಚೆನ್ನಾಗಿ ಆಗ್ತಾ ಇದ್ರೆ ತಿಳಿಯಿರಿ, ಅದು ಹಂತ ಹಂತವಾಗಿ ನಿಮ್ಮ ಆರೋಗ್ಯಪೂರ್ಣ ದೇಹ ಸ್ಥಿತಿ, ಮನಸ್ಸಿನ ಸ್ಥಿತಿ, ಜೀವನ ಸ್ಥಿತಿ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಇಂಥ ಸರಳ ವಿಧಾನಗಳನ್ನು ನೀವು ತಿಳ್ಕೊಂಡು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಹೆಚ್ಚುಗೊಳಿಸ್ಬೋದು. ಜೀವನದಲ್ಲಿ ಸಮಾಧಾನ, ಭಗವಂತನ ಮೇಲಿನ ನಂಬಿಕೆ, ಪೂಜೆ ಕೈಕರ್ಯಗಳನ್ನು ಮಾಡ್ತಾ, ಜಪತಪಗಳನ್ನು ಮಾಡ್ತಾ, ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಸ್ವಲ್ಪ ಉತ್ಸಾಹದಿಂದ ಉತ್ಸುಕತೆಯಿಂದ ಮುಂದುವರಿಯಿರಿ. ಅದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಗತಿ ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ, ಯಾರಿಗಾರ ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮಾಟಮಂತಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಗ್ಧ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಲ್ ತೊಗೊಳ್ದು ಮೈ ಕೈ ಹಿಡ್ಕೊಳ್ದು ಮನೆಗೆಲ್ಲ ಹರಡೋದು ವೆಹಿಕಲ್ಗೆ ಹಿಡಿಯೋದ್ರಿಂದ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಸಂಕಲ್ಪ ಮಾಡಿ ಹಾಕೋದ್ರಿಂದ ತಂತ್ರಮಂತ್ರ ಸಮಸ್ಯೆಗಳು ನಿವಾರಣೆ ಆಗ್ತವೆ, ಅದನ್ನು ತಡೆಗಟ್ಬೋದು, ಹಿಂದಿರುಗಿಸ್ಬೋದು. ಮತ್ತು ನಿಮಗೆ ತಾಂತ್ರಿಕ ಮಾಂತ್ರಿಕ ಬಾಧೆ ಆಗ್ತಾ ಇದ್ರೆ ಅಂಥ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೊಬೋದು, ನಿಮ್ಮ ಕುಟುಂಬಸ್ಥರೆಲ್ಲರನ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಲಕ್ಷ್ಮೀಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ. ಇದು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪೌಡರ್ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟುಗಳು ವ್ಯವಹಾರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು, ಅವರುಗಳು ಕೈಗೊಳ್ಳೋದು ಹಾಳಾಗಿರ್ತಕ್ಕಂಥ ವ್ಯವಹಾರಗಳು ಕೂಡ ಚೆನ್ನಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗೆ ಆಯಿಲ್ ಕೂಡ ಲಭ್ಯ ಇದೆ, ಎರಡು ರೀತಿಯಾಗಿ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ.
ಮತ್ತು ಪೌಡ್ರ್ ಕೂಡ ಇದೆ, ಸ್ನಾನಕ್ಕೆ ಬಳಸಿದಂಥ ಪೌಡರ್, ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ. ಈ ಒಂದು ಆಯಿಲ್ನು ಮತ್ತು ಪೌಡರನ್ನು ನೀವು ಬಳಸೋದ್ರಿಂದ, ಧೂಪದ ಪೌಡರನ್ನು ಬಳಸೋದ್ರಿಂದ ಆತ್ಮ ಸಮಸ್ಯೆಯಿಂದ ನಿವಾರಣೆಯನ್ನು ಪಡೀಬೋದು. ಆಯಿಲ್ ಬಗ್ಗೆ ಹಚ್ಚಲಿಕ್ಕೆ ಮಾಡಲಿಕ್ಕೆ ಅದ್ರ ಬಗ್ಗೆ ವಿಶೇಷ ಪ್ರತ್ಯೇಕ ವಿಡಿಯೋ ಇದೆ, ಯಾರು ಆರ್ಡರ್ ಮಾಡ್ತೀನೋ ಅದ್ರ ಬಗ್ಗೆ ವಿಡಿಯೋದ ಮಾಹಿತಿಯನ್ನು ಪಡೀಬೋದು. ಹಾಗೆ ಹೊಳಕಲು ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. 12 ವರ್ಷದ ಒಳಪಡೋದು ಮತ್ತು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಹೊಟ್ಟೆಗೆ ಮದ್ದು ಹಾಕಿದ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಫೋನ್ ನಂಬರ್ 6364200578. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ನೇರಪೇಟಿಗೆ ಅವಕಾಶ ಇರೋದಿಲ್ಲ. ಹಸ್ತ ಸಮುದ್ರಿಕ, ಅಂಗ ಸಮುದ್ರಿಕ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುದೋಷಕ್ಕೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ಸಮಸ್ಯೆ ತೊಡಗುಗಳಿದ್ದಂಥ ಪಕ್ಷದಲ್ಲಿ, ಸಿವಿಲ್ ಮ್ಯಾಟ್ರ್, ಕ್ರಿಮಿನಲ್ ಮ್ಯಾಟ್ರ್, ಯಾವುದೇ ಆಗಿರಲಿ, ಕಾನೂನಾತ್ಮಕ ಸಮಸ್ಯೆಗಳು ತೊಡಗುಗಳಿದ್ದಂಥ ಪಕ್ಷದಲ್ಲಿ, ಯೋಗ ಧ್ಯಾನಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ಆತ್ಮದ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಕರೆ ಮಾಡಿ 6364200578. ಈ ನಂಬರ್ಗೆ ಕರೆ ಮಾಡಿ ಅದರದೇ ಆದಂಥ ಪ್ರತ್ಯೇಕ ಚಾರ್ಜಸ್ ಅಂತ ಇರುತ್ತೆ, ಆ ಚಾರ್ಜಸ್ಸನ್ನು ಪೇ ಮಾಡಿ ನಿಮಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಅಥವಾ ವೀಕ್ಷಣೆಯನ್ನು ಮಾಡಿಸೋದ್ರ ಬಗ್ಗೆ, ಜಾತಕ ಇತ್ಯಾದಿ ಮಾಡಿಸ್ಬೋದು. ಎಲ್ಲಿವರೆಗೆ ಅವಕಾಶ ಇರುತ್ತೆ ಅದರ ಫಲವನ್ನು ಪಡೆಯಬಹುದು. ಮತ್ತು ಯಾರಿಗೆ ಆತ್ಮ ಸಮಸ್ಯೆ ಇತ್ಯಾದಿ ಘೋರ ಸಮಸ್ಯೆಗಳಿರ್ತಾವೆ, ಅಂಥ ಸಮಸ್ಯೆಗಳ ನಿವಾರಣೆ ಕೂಡ ಯಂತ್ರ ಮಾಡಿಕೊಡಲಾಗುತ್ತೆ. ಆದರೆ ಕೆಲ ಕಂಡೀಷನ್ ದೈವಾನುಗ್ರಹ ಇದ್ದಂಥ ಪಕ್ಷದಲ್ಲಿ, ಏಕೆಂದರೆ ಅಲ್ಲಿ ಶಕ್ತಿಯನ್ನು ವಿನಿಯೋಗಿಸ್ಬೇಕು. ಹಾಗಾಗಿ ಯಾರಿಗೆ ದೈವಾನುಗ್ರಹ ಇರುತ್ತೆ ಅಂಥವ್ರಿಗೆ ಈ ಒಂದು ಯಂತ್ರ ಕೂಡ ಮಾಡಿಕೊಡಲಾಗ. ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ, ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ವಿಜಯದುರ್ಗ ಅಪರಾಜಿತ ಚಾನಲ್, ಶ್ರೀದೇವಿ ಅಪರಾಜಿತ ಚಾನಲ್, ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್, ಈ ಮೂರು ಚಾನಲ್ನ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಮುದ್ರೆ ಬಿಡ್ತೀನಿ.